ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಸ್ಟ್, ನಾನು ಗಂಗಾಧರ್. ಐಪಿಎಲ್ ಸೀಸನ್ 15 ಆರಂಭಕ್ಕೆ ಜಸ್ಟ್ 23 ದಿನಗಳಷ್ಟೇ ಬಾಕಿ ಇದೆ. ಕಲರ್ಫುಲ್ ಟೂರ್ನಿಯನ್ನು ಕಣ್ತುಂಬಿಕೊಳ್ಳೋಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಆದರೆ ಈ ಮಿಲಿಯನ್ ಡಾಲರ್ ಟೂರ್ನಿಯಲ್ಲಿ ಬೌಲರ್ಗಳು ಒಂದೊಂದು ಎಸೆತಕ್ಕೂ ಲಕ್ಷ ಲಕ್ಷ ರೂಪಾಯಿ ಜೇಬಿಗಿಳಿಸಿಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ. ಹಾಗಾದರೆ ಈ ಟೂರ್ನಿಯಲ್ಲಿ ಹೆಚ್ಚು ಹಣ ಜೇಬಿಗಿಳಿಸಿಕೊಳ್ತಾ ಇರೋ ಆ ಆಟಗಾರ ಯಾರು? ಬನ್ನಿ ನೋಡೋಣ. ಐಪಿಎಲ್ ಅಂದಾಕ್ಷಣ ಕಣ್ಮುಂದೆ ಬರೋದು ಕೋಟಿ ಕೋಟಿ ರೂಪಾಯಿ. ಸ್ಟಾರ್ ಆಟಗಾರರ ಸ್ಫೋಟಕ ಬ್ಯಾಟಿಂಗ್, ಬೌಲರ್ಗಳ ಮ್ಯಾಜಿಕ್ ಸ್ಪೆಲ್, ಸೂಪರ್ಬ್ ಫೀಲ್ಡಿಂಗ್, ಜೊತೆಗೆ ಅಭಿಮಾನಿಗಳಿಗೆ ರಸದೌತಣ ಉಣಬಡಿಸುವ ರೋಚಕ ಪಂದ್ಯಗಳು, ಈ ಎಲ್ಲವನ್ನ ಸವಿಯೋಕೆ ಅಭಿಮಾನಿಗಳು ಕಲರ್ಫುಲ್ ಟೂರ್ನಿಗಾಗಿ ಕಾಯ್ತಾ ಇದ್ದಾರೆ. ಆಟಗಾರರು ಮಾತ್ರ ಮಿಲಿಯನೇರ್ ಎನಿಸ್ಕೊಳ್ಳೋಕೆ ಎಕ್ಸೈಟ್ಮೆಂಟ್ನಲ್ಲಿರ್ತಾರೆ. ಇದರಂತೆ ಈ ಬಾರಿಯೂ ಕೆಲವರು ಕಾಸ್ಟ್ಲಿಯೆಸ್ಟ್ ಬೌಲರ್ಗಳು ಎನಿಸಿಕೊಳ್ತಿದ್ದಾರೆ. ರಶೀದ್ ಖಾನ್, ಸದ್ಯ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ ಆಗಿರುವ ಅಫ್ಘಾನ್ ಸ್ಪಿನ್ನರ್, ಕಳೆದ ಆವೃತ್ತಿಯಲ್ಲಿ ಸನ್ ರೈಸರ್ಸ್ ಪರವಾಡಿದ್ದ ಬೌಲರ್. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಾತ್ರವಲ್ಲದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲೂ ತನ್ನ ಛಾಪು ಮೂಡಿಸಿರುವ ಈತ ಐಪಿಎಲ್ನಲ್ಲಿ ಎಸೆಯುವ ಒಂದು ಬಾಲ್ನ ದರ 446,000 ರೂಪಾಯಿಗಳಾಗಿದೆ. ಈ ವಿಚಾರದಲ್ಲಿ ಮುಂಬೈ ಇಂಡಿಯನ್ಸ್ ಟ್ರಂಪ್ ಕಾರ್ಡ್ ವೇಗಿ ಜಸ್ಪ್ರೀತ್ ಬುಮ್ರಾ ಕೂಡ ಹಿಂದೆ ಬಿದ್ದಿಲ್ಲ. 12 ಕೋಟಿಗೆ ರಿಟೈನ್ ಆಗಿರುವ ಯಾರ್ಕರ್ ಸ್ಪೆಷಲಿಸ್ಟ್ ಪ್ರತಿ ಎಸೆತಕ್ಕೆ ಬರೋಬ್ಬರಿ 3.57 ಲಕ್ಷ ಜೇಬಿಗಿಳಿಸ್ತಾರೆ. ಇನ್ನು ಭಾರಿ ಮೊತ್ತ ನೀಡಿ RCB ಖರೀದಿಸಿರುವ ಹರ್ಷಲ್ ಪಟೇಲ್ ಕೂಡ ಪ್ರತಿ ಎಸೆತಕ್ಕೆ ಲಕ್ಷ ಎಣಿಸ್ತಾರೆ. 10.75 ಕೋಟಿಗೆ ರಾಯಲ್ ಚಾಲೆಂಜರ್ಸ್ ಪಾಲಾಗಿರುವ ಪರ್ಪಲ್ ಪಟೇಲ್ ಒಂದು ಎಸೆತದ ಬೆಲೆ 3,19,000. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೇರಿರುವ ಶಾರ್ದೂಲ್ ಠಾಕೂರ್ ಪ್ರತಿ ಎಸೆತದ ಬೆಲೆ 3,19,000 ಆಗಿದ್ರೆ 10 ಕೋಟಿಗೆ ಸೇಲಾದ ಪ್ರಸಿದ್ಧ ಕೃಷ್ಣ, ಅವೇಶ್ ಖಾನ್, ಲೂಕಿ ಫರ್ಗೂಸನ್ ಎಸೆಯುವ ಒಂದೊಂದು ಎಸೆತಕ್ಕೆ 2,97,000 ರೂಪಾಯಿ ಜೇಬಿಗಿಳಿಸ್ತಾರೆ. ನಾವು ಹೇಳ್ತಾ ಇರೋ ಈ ಲೆಕ್ಕಾಚಾರ ಲೀಗ್ ಹಂತದ 14 ಪಂದ್ಯಗಳಿಗೆ ಮಾತ್ರ ಸೀಮಿತವಾಗಿದೆ. ಅಂದರೆ ಈ ಲೀಗ್ ಹಂತದಲ್ಲಿ ಎಲ್ಲ ಪಂದ್ಯವನ್ನು ಆಡಿ 4 ಓವರ್ ಕೋಟ ಪೂರ್ಣಗೊಳಿಸಿದರೆ ಒಟ್ಟು 336 ಎಸೆತ ಎಸೆಯಲಿದ್ದಾರೆ. ಆ ಒಂದೊಂದು ಎಸೆತದ ಬೆಲೆ ಇದಾಗಿದೆ. ಒಟ್ಟಿನಲ್ಲಿ ಸದ್ಯ ವಿಶ್ವದ ಶ್ರೀಮಂತ ಕ್ರಿಕೆಟ್ ಲೀಗ್ನಲ್ಲಿ ಕಾಸ್ಟ್ಲಿಯೆಸ್ಟ್ ಬೌಲರ್ಗಳಾಗಿ ಇವರು ಸದ್ಯ ಗುರುತಿಸಿಕೊಂಡಿದ್ದಾರೆ. ಆದರೆ ಇವರುಗಳು ಎಕನಾಮಿಕಲ್ ಬೌಲರ್ಗಳಾಗಿ ತಂಡಕ್ಕೆ ನೆರವಾಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ.